ಮಗಳಾಗಿ ಆದ್ಮೇಲೆ ಸುಮಾರು ಜನ ಕೇಳ್ತಿದ್ರು ಸರ್ ಜೊತೆ ಭಟ್ ಸರ್ ಜೊತೆ ಯಾವಾಗ ಆಕ್ಟ್ ಮಾಡ್ತೀರಾ ಯಾವಾಗ ಮಾಡ್ತೀರಾ ಮಾಡ್ತೀರಾ ಅಂತ. ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ಖುಷಿಯಾಗೋದು ಏನಂತಂದ್ರೆ ಅವ್ರು ಹೇಳ್ದಂಗೆ ವಿಶೇಷವಾದ ಕ್ಯಾರೆಕ್ಟರ್ ಬರೀತಾರೆ ಸರ್. ನನಗೆ ಸತ್ಯ ಒಂದು ಮಾತು ಹೇಳಿದ್ದ ಮುಗುಳ್ನಾಗಿ ಆಗ್ಬೇಕಾದ್ರೆ ಸರ್ ಎರಡು ಸೀನ್ ಮಾಡಿದ್ರು ಹೋಗಿ ನೀನು ಮಾಡು ಮಿಸ್ ಮಾಡ್ದಂಗೆ, ಯಾಕೆಂದ್ರೆ ಅದ್ರಾಗ ಒಂದು ಒಳ್ಳೆ ಕ್ಯಾರೆಕ್ಟರೈಸೇಷನ್ ಇರುತ್ತೆ, ಆ ಪಾತ್ರ ನಂಗೆ ಅವರು ತೂಗ್ಸಿರ್ತಾರೆ ಅಂತ. ನಿಜ ಹೇಳ್ತೀನಿ, ಈ ಸಿನಿಮಾದಲ್ಲಿ ಇಡೀ ಸಿನಿಮಾ ನನ್ನನ್ನು ಕ್ಯಾರಿ ಮಾಡಿದ್ರು, ತುಂಬ ಹೆಮ್ಮೆಯಿಂದ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಜವಾಗ್ಲೂ ಕ್ಯಾರೆಕ್ಟರ್ಗಳನ್ನ ಪಾತ್ರಗಳನ್ನ ಮತ್ತೆ ಅದಕ್ಕೆ ಬರೋದಾಗ ಬಿಡಲ್ಲ ಸರ್, ಅಷ್ಟು ಪ್ರಾಕ್ಟೀಸ್ ಮಾಡಿಸ್ತಾರೆ. ತುಂಬ ಖುಷಿಯಿಂದ ತುಂಬ ಹೆಮ್ಮೆಯಿಂದ ಮಾಡಿದ್ದೀನಿ ಗರ್ಡಿ ಸಿನಿಮಾ. ಹಾಗೆ ಪಾಟೀಲ್ ಸರ್ ಬಗ್ಗೆ ಹೇಳಬೇಕು, ಅಂತ ಆಕ್ಟರ್ ಜೊತೆಗೆ ನಂದು ಸಿಕ್ಕಾಪಟ್ಟೆ ಪೋರ್ಷನ್ ಇದೆ, ಎಮೋಷನಲ್ ಇದೆ, ಕಾಮಿಡಿ ಇದೆ, ತುಂಬಾ ಖುಷಿ ಆಯ್ತು ಸರ್. ಕೆಲವೊಂದು ಸೀನ್ಗಳಲ್ಲಂತೂ ಆ ಅಳೋ ಸೀನ್ ಒಂದು ಇದಿದೆ, ನೀವು ನೋಡ್ರೆ ಗೊತ್ತಾಗುತ್ತೆ ಲಿಟ್ರಲಿ ಎಷ್ಟು ಮೈ ನೋಡಿ ರೋಮಾಂಚನ ಆಗೋಯ್ತು, ಅಷ್ಟು ಚೆನ್ನಾಗೆ ಸರ್ ಮಾಡ್ಬೇಕಾದ್ರೆ ನಮ್ಗೆ ಆಕ್ಟ್ ಮಾಡಕ್ ಆಗ್ತಿಲ್ಲ ಒಂದ್ಸತಿ ಭಯ ಆಗೋದು ಸರ್ ಜೊತೆ, ಯಾಕೆಂದ್ರೆ ಅವ್ರು ನೋಡಿದ್ರೆ ಕೌರವನೇ ನಿರ್ಬೋದು ನಮ್ಗೆ. ಹಾಗೆ ವನಜಾ ಮೇಡಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಅವರ ಪ್ರೊಡಕ್ಷನ್ ಅಲ್ಲಿ ಮೊದಲನೇ ಸಿನಿಮಾ ನಾನು ಮಾಡ್ತಿರೋದು, ಸೃಷ್ಟಿ ಮೇಡಮ್ಗೆ, ಆಮೇಲೆ ಸುಜಯ್ ಸರ್ಗೆ, ಹಾಗೆ ನಮ್ಮ ಹೀರೋ ಯಶಸ್ ಅವರಿಗೆ ಹೇಳ್ತೀನಿ, ಅಣ್ಣ ಅಂತೀನಿ ಅವರಿಗೆ. ತುಂಬಾ ಕಾಂಬಿನೇಷನ್ ನೀವೇ ನೋಡಿದ್ರೆ ಎಷ್ಟು ಚೆನ್ನಾಗಿ ಹುಡ್ಕೊಟ್ಲಾಗಿದೆ ಅಂತ. ಸ್ಕ್ರೀನ್ ಅಲ್ಲೂ ಅಷ್ಟೇ, ಎಷ್ಟು ಇಬ್ರು ಸ್ನೇಹಿತರು ಎಷ್ಟು ಚೆನ್ನಾಗಿ ಮಾಡ್ಬೋದು ಅಷ್ಟು ಪರ್ಫೆಕ್ಟ್ ಆಗಿ ಇಬ್ರು ಸೇರಿ ತುಂಬಾ ರಿಹರ್ಸಲ್ ಮಾಡಿ ಮಾಡಿದೀವಿ. ಹಾಗೆ ಸೋನಲ್ ಮೇಡಮ್ ಅವ್ರ ಜೊತೆ ಇದು ಫಸ್ಟ್ನೇ ಸಿನಿಮಾ. ಹಾಗೆ ಬಾಸ್ ಬಾಸ್ ಬಗ್ಗೆ ಹೇಳಬೇಕು, ಕಂಟಿನ್ಯೂ ಇದು ನಾಲ್ಕನೇ ಸಿನಿಮಾ ನಂದು ಬಾಸ್ ಜೊತೆ, ನನ್ನ ಅದೃಷ್ಟ ಅಂತ ಹೇಳ್ತಿರ್ತೀನಿ. ಹಾಗೆ ದೀಪಾವಳಿ ಪ್ರಯುಕ್ತ ಮೋಸ್ಟ್ 10ನೇ ತಾರೀಕು 11ನೇ ತಾರೀಕು ದೀಪಾವಳಿ, ದೀಪಾವಳಿ ಪ್ರಯುಕ್ತ ಗರಡಿ ಬರ್ತಿದೆ. ಖಂಡಿತವಾಗ್ಲೂ ಅಟಮ್ ಬಾಂಬೆ ಹೊಡಿತೀವಿ, ಡೌಟೇ ಬೇಡ. ನಿಮ್ದೆಲ್ಲ ಪ್ರೀತಿ ಪ್ರೋತ್ಸಾಹ ಇರಲಿ. ಹಾಗೆ ನಮ್ಮ ಇಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಜನ ಇದಾರೆ, ಯೋಗಿ ಆಗಿರ್ಬೋದು, ನಮ್ಮ ಅರ್ಜುನ್ ಆಗಿರ್ಬೋದು, ಶ್ರೇಯಸ್ ಆಗಿರ್ಬೋದು, ತುಂಬಾ ಹೆಲ್ಪ್ ಮಾಡಿದ್ರು, ಆಮೇಲೆ ತುಂಬಾ ಹೇಳ್ಕೊಟ್ರು ಎಲ್ಲರಿಗೂ, ಆಮೇಲೆ ರಘು ಸರ್ ಈ ತರ ಸುಮಾರು ಜನ ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳಿದ್ದಾರೆ, ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ, ನಮ್ಮ ಗರಡಿ ಸಿನಿಮಾ, ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇರುತ್ತೆ ಎಲ್ಲರಲ್ಲೂ ವಿನಮ್ರ ಮನಗಳು. ನನ್ನ ಪಾತ್ರ ಇದರಲ್ಲಿ ಒಂಥರ ವಿಚಿತ್ರವಾಗಿದೆ, ಒಂದ್ಸರಿ ಕಣ್ ಕಾಣಲ್ಲ, ಕಿವಿ ಕೇಳಲ್ಲ, ಅಲ್ಲೂಪ್ಪ ನಿಮ್ದು ಗರಡಿಗೂ ಗರಡಿಗೂ ಧರ್ಮಣಿಗೂ ಏನ್ ಸಂಬಂಧ? ಪರ್ಸನಲಿ ಸಂಬಂಧ ಇದೆ, ನಾನು ಒಂದ್ 20 ವರ್ಷ ಗರಡಿಲೇ ಪಳದ್ದವನು. ಹಂಗಾಗಿ ಸರ್ವ್ ಕೆಲವೊಂದ್ಸತಿ ನನ್ನನ್ನು ಕೇಳ್ತಿದ್ರು, ನೀವು ನನ್ನ ಹಳೆ ಇದನ್ನ ನೋಡಿದ್ರೆ ನಾನು ಅವಾಗಲೇ ಗರಡಿಲಿದ್ದಾಗ ಸಿಕ್ಸ್ ಪ್ಯಾಕ್ ಮಾಡಿದ್ದೆ, ಈಗಲೂ ಏನು ಹೊಟ್ಟೆ ಏನು ಬಂದಿಲ್ಲ, ಹಂಗೆ ಇದ್ದೀನಿ. ಆದ್ರೆ ಅವಿನಾಭಾವ ಸಂಬಂಧ, ನಮ್ಮನೆ ಹಿಂಗಡೆ ಗರಡಿ ಮನೆ ಇತ್ತಿದ್ದು ಕಡೂರಲ್ಲಿ, ಈಗಲೂ ಕೂಡ ಇದೆ ಅದು. ಅಲ್ಲಿಂದ ಬಂದಿದ್ರಿಂದ ನಮಗೂ ಗರಡಿಗೂ ಒಂದು ಸಂಬಂಧ ಇತ್ತು, ಅದು ಈ ಗರಡಿ ಮುಖಾಂತರ ಇನ್ನೂ ಹಂಗೆ ಮುಂದುವರಿತಿದೆ ಅಂತ ಹೇಳಕ್ ತುಂಬಾ ಹೆಮ್ಮೆ ಆಗುತ್ತೆ. ಅದೇ ಖುಷಿ ಆಗುತ್ತೆ, ತುಂಬಾ ಒಳ್ಳೆ ಪಾತ್ರ, ನೀವು ನೋಡ್ರೆ ಗೊತ್ತಾಗುತ್ತೆ ಮುಗುಳ್ನಾಗೆ ಏನೋ ಒಂದು ಪಾತ್ರ ನಿಮ್ಗೆ ನೆನಪಿತ್ತು. ಈ ಸಿನಿಮಾ ನೋಡಿದ್ಮೇಲೆ ಇದು ಇನ್ನೊಂದರ ಪಾತ್ರ, ಖಂಡಿತವಾಗ್ಲೂ ನಿಮಗೆ ನೆನಪಲ್ಲಿ ಉಳಿಯುತ್ತೆ ಪಾತ್ರ ಅಂತ ಹೇಳಿ.